ಅಮೂಲ್ಯ ಅವರ ಸ್ಥಿತಿ ನಿಜಕ್ಕೂ ಆಸ್ಪತ್ರೆಯಲ್ಲಿ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಇಕ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋಕೆ ಇಪ್ಪತ್ತರಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಮರೀಲಿಕ್ಕೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ಅಮೂಲ್ಯ ಅವರು ಇತ್ತೀಚೆಗೆ ಭಾಳ ಸುದ್ದಿಯಲ್ಲಿ ಇದ್ದಾರೆ, ಅದು ಕೂಡ ತಪ್ಪಾಗಲಾರದು. ಹೌದು, ಅವರು ಪ್ರೆಗ್ನೆಂಟ್ ಆದಾಗಲಿಂದ ಅಂತೂ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿ ಇದ್ದಾರೆ. ಹೌದು, ಅವರು 2 ವರ್ಷದ ಹಿಂದೆ ತಾನೇ ಒಬ್ಬ ಖ್ಯಾತ ರಾಜಕೀಯ ಕುಟುಂಬಕ್ಕೆ ಮದುವೆ ಕೂಡ ಆಗಿದ್ದರು. ಸದ್ಯ ತುಂಬ ಅನನ್ಯವಾಗಿದ್ದಂಥ ದಂಪತಿ ಕೂಡ ಅಂತಲೇ ಇಡ್ಬೋದು ಸ್ನೇಹಿತರೆ. ಸದ್ಯ ಇವರ ಮದುವೆ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಶಿಲ್ಪ ಗಣೇಶ್ ಅವರ ಮುಂದೆ ನಿಂತು ಮಾಡಿದ್ದರು. ಸದ್ಯ ಈಗ ಅವರು ಪ್ರೆಗ್ನೆಂಟ್ ಆಗಿ ಮೊನ್ನೆ ತಾನೇ ಅವರ ಸೀಮಂತ ಕಾರ್ಯನೂ ಕೂಡ ನಡೆದಿದೆ. ಅದು 8 ತಿಂಗಳ ಹಿಂದೆ ತಾನೇ ಅವರ ಸೀಮಂತ ಕಾರ್ಯನೂ ಕೂಡ ಮುಗಿದಿದೆ. ಇತ್ತೀಚೆಗೆ ಶ್ರವಣ್ ಸುಬ್ರಹ್ಮಣ್ಯನ ಅವರು ಕೊನೆ ಚಿತ್ರ ಆಗಿತ್ತು ಅಂತಲೂ ಕೂಡ ತಪ್ಪಾಗಲಾರದು. ಹೌದು, ಮತ್ತೆ ನಾನು ಮುಂದೆ ಚಿತ್ರರಂಗಕ್ಕೆ ವಾಪಸ್ ಬರ್ತೀನಿ ಅಂತ ಕೂಡ ಅವರು ಇತ್ತೀಚೆಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ಸದ್ಯ ಈಗ ಅಮೂಲ್ಯ ಅವರು ಕಣ್ಣೀರಿಟ್ಟಿದ್ದಾರೆ. ಆಗ ಅವರ ಆಸ್ಪತ್ರೆಯಲ್ಲಿ ನಿಜಕ್ಕೂ ಅವರ ಸ್ಥಿತಿ ಏನಾಗಿದೆ ಅಂತ ಹೇಳ್ತೀನಿ ಕೇಳಿಸಿದ್ರೆ. ಹೌದು, ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಅವ್ರಿಗೆ 8 ತಿಂಗಳ ಈಗ ಸದ್ಯ ಸೀಮಂತ ಕಾರ್ಯವನ್ನು ಮುಗಿಸಿ ಆಸ್ಪತ್ರೆಗೆ ಚೆಕಪ್ಗೆ ಅಂತ ಕರೆದುಕೊಂಡು ಹೋಗಿದ್ದಾರೆ. ಸದ್ಯ ಅವರು ಇನ್ನು 15-20 ದಿನದೊಳಗೆ ಡೆಲಿವರಿ ಆಗ್ಬೋದು ಅಂತ ಕೂಡ ಹೇಳಿದ್ದಾರೆ. ಸದ್ಯ ಇದನ್ನು ಕೇಳಿದಂಥ ಅಮೂಲ್ಯ ಹಾಗೂ ಅಮೂಲ್ಯ ದಂಪತಿಗಳು ತುಂಬಾ ಖುಷಿಯಾಗಿದ್ದಾರಂತೆ. ಹಾಗೆ ಇನ್ನೊಂದು ವಾರದ ನಂತರ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗುವುದು ಅಂತ ಕೂಡ ಸದ್ಯ ಈ ಅವರ ದಂಪತಿಗಳು ಕೂಡ ಹೇಳಿಕೊಂಡಿದ್ದಾರೆ.